ವಿಖ್ಯಾತರು, ಒಂದು ವಿಖ್ಯಾತ ಜೊತೆ ಒಂದು ಒಳ್ಳೆ ಜರ್ನಿ ಇವಾಗ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ. ನನಗೇನೋ ನೆನಪಿದೆ, ನನ್ನ ರಾಟೆ ಸಿನಿಮಾಗೆ ರಾತ್ರಿ ಇಡೀ ರಾತ್ರಿ ಕೂತ್ಕೊಂಡು ಬ್ಯಾನರ್ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ವಿಖ್ಯಾತ ಹೇಳಿ. ಇದ್ರ ಬಗ್ಗೆ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಿರ್ಬೇಕಾದ್ರೆ ನನ್ಗೆ ಒಂದು ಕತೆ ಹೇಳಿ. ಆಮೇಲೆ ಅದು ನಾನಾ ಕಾರಣಗಳಿಗೆ ಆಗ್ಲಿಲ್ಲ. ಇದ್ರ ಬಗ್ಗೆ ಏನೋ ಪ್ರೊಡಕ್ಷನ್ ಕೈ ಹಾಕಿದ್ರು, ನಾನು ಯಾವ ಕಾರಣಕ್ಕೆ ಏನೋ ಇಲ್ಲ ಅಂದಿದ್ದೆ ಅಂದ್ಬಿಟ್ಟು ಮುಚ್ಕೊಂಡು ಅಂದ್ರೆ ಒಂದು ತಿಂಗಳು ಮಾತಾಡಿರಲಿಲ್ಲ. ಕೊನೆಗೆ ನಾಗರ್ ಕಳಿಸಿದ್ದೆ, ಅದು ಯಾಕೆ ಮುಚ್ಕೊಂಡು ನಾವು ಕರ್ಕೊಂಬ ಯಾಕೆ. ಸೊ ನನಗೆ ಈ ಸಿನಿಮಾ ಮಾಡೋ ಕತೆ ಹೇಳಕ್ ಬಂದಾಗ ನನಗೆ ಇಲ್ಲ ಅಂದ್ರೆ ಮತ್ತೆ ಮುಸ್ಕಿಸ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಒಂದು ಯೋಚನೆ ಇತ್ತು. ಬಟ್ ಕತೆ ತುಂಬಾ ಚೆನ್ನಾಗಿತ್ತು ರವೀಂದ್ರ ಅವರು ಮಾಡ್ಕೊಂಡಿದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಖ್ಯಾತ ಬಂದು ಬರ್ಸಿದ್ದು ಈ ಹೂ ಅಂದೇ ಅಂತೀರ ಅಂತ. ನಾನು ಹೂ ಅಂತೀನ, ನಾನು ಅಲ್ಲಿಗೆ ಹೂ ಅನ್ನಲ್ಲ ಅಂತ. ಇಲ್ಲ ಇಲ್ಲ, ರಚಿತಾ ಅವರು ಒಪ್ಕೊಂಡಿದ್ದಾರೆ ನೀವು ಹೂ ಅನ್ಲೇಬೇಕು ಇವಾಗ, ಇಲ್ಲ ಅನ್ನಕ್ಕೆ ಆಗದೇ ಇಲ್ಲ ಅಂತ. ಯಾಕಂದ್ರೆ ಕತ್ರಿ ಗೋಪಾಲ್ ವಿಖ್ಯಾತ ನಾನು ಎಲ್ಲ ರಚಿತಾ ಅವ್ರ ಮನೆ ಮುಂದೆ ಬೀಟ್ ಆಗ್ತಾ ಇದ್ದೆ ಸ್ಟಾರ್ಟಿಂಗ್ ಬಂದಾಗ. ಸೊ ರಚಿತಾರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು ತುಂಬಾ ಖುಷಿನೇ. ಇಡೀ ಸೆಕ್ಟರ್ ಒಂಥರ ಯಾವಾಗ್ಲೂ ಒಂದೊಂದು ಎನರ್ಜಿ ಓಡಾಡ್ತಾ ಇರುತ್ತೆ ರಚಿತಾ ಇದ್ದಾಗ. ನಮ್ಮ ಬಗ್ಗೆ ಹೇಳಿದ್ರು ರಚಿತಾ ಏನನ್ನ ಹೇಳಿದ್ರು, ಬಟ್ ರಚಿತಾ ಅವ್ರ ಬಗ್ಗೆ ನಾನು ಹೇಳಿದೆ ರೌಳಿ ಅಂತ. ಬಟ್ ಅದನ್ನೆಲ್ಲ ಮೀರಿ ಅವರು ತುಂಬಾ ಎಮೋಷನಲ್ ಜೀವ, ಅದು ಒಳ್ಳೆ ಭಾವಜೀವಿ. ಸುಧೈವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಂತ. ಆಮೇಲೆ ಒಂದಿಷ್ಟು ಬೇಕಾಗಿರೋ ಜೀವಗಳಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುವಂತ ಜೀವ ನಾನು ನೋಡಿರುವಂತ ರಚಿತಾ. ಬಡ ಬಡ ಮಾತಾಡ್ತಾರೆ, ಅವ್ರಿಗೆ ಮೋಸ ಇಲ್ಲ. ಖುಷಿ ಪಡ್ತೀನಿ, ನನಗೆ ಖಂಡಿತವಾಗ್ಲೂ ಹೌದಪ್ಪ. ನಾವು ತುಂಬಾ ಹತ್ತು ಜನ ನೋಡಿದೀವಿ, ನಾನು ತುಂಬಾ ಗೌರವ ಇದೆ ಆ ವಿಷಯದಲ್ಲಿ. ಅದಕ್ಕೇನೆ ಮಾಡ್ತಾ ಮೋಸ ಇಲ್ಲ, ನೇರ ಮಾತಾಡ್ತಾರೆ ಅಷ್ಟೇನೆ. ಹಂಗಾಗಿ ಮತ್ತೆ ಇವತ್ತೊಂದು ಇಂಡಸ್ಟ್ರಿ ಉಳ್ಕೊಂಡಿರೋದು ಇನ್ನೂ ಉಳ್ಕೊಳ್ಳೋದು ಸುಮಾರು.